ಏಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವ, ಪರಮ ಪ್ರಸಾದದಲ್ಲಿರುವ ಏಸುವಿನ ಪ್ರಸನ್ನತೆಯ ಆಚರಣೆ. ಏಪ್ರಿಲ್ 28, 2001 ಭಾರತದ ಚಿರಿಟಕೋಣಂನ ಸಂತ ಮರಿಯಳ ದೇವಾಲಯದಲ್ಲಿ ಪರಮ ಪ್ರಸಾದದ ಆರಾಧನೆ ನಡೆಯುತ್ತಿತ್ತು. ಆರಾಧನೆಯ ಸಮಯದಲ್ಲಿ ಯಾಜಕರು ಪವಿತ್ರ ಪರಮ ಪ್ರಸಾದದಲ್ಲಿ 3 ರಕ್ತದ ಕಲೆಗಳನ್ನು ನೋಡಿದರು. ಅವರಿಗೆ ಏನು ಮಾಡಬೇಕೆಂದು ತೋಚದೆ ಪ್ರಭಾವಳಿಯಿಂದ ಪರಮ ಪ್ರಸಾದವನ್ನು ಪರಮ ಪ್ರಸಾದದ ಪೆಟ್ಟಿಗೆಯಲ್ಲಿ ಇರಿಸಿದರು. ಕೆಲವು ದಿನಗಳ ನಂತರ ಅದೇ ಪರಮ ಪ್ರಸಾದವನ್ನು ಆರಾಧನೆಗೆಂದು ಪ್ರಭಾವಳಿಯಲ್ಲಿರಿಸಿದಾಗ ಆ ರಕ್ತದ ಕಲೆಗಳು ಪ್ರಭು ಏಸುವಿನ ಮುಖದ ಚಿತ್ರಣ ಸ್ಪಷ್ಟವಾಗಿ ಗೋಚರಿಸುವಂತಿತ್ತು. ಏಸುವಿನ ಮುಖವನ್ನು ಆ ರಕ್ತದ ಕಲೆಗಳಲ್ಲಿ ಗುರುತು ಹಚ್ಚಬಹುದಾಗಿತ್ತು. ಯಾಜಕರು ಒಬ್ಬ ಫೋಟೋಗ್ರಾಫರ್ನನ್ನು ಕರೆದು ಆ ಚಿತ್ರಣವನ್ನು ತೆಗೆಸಿದರು. ಜನರೆಲ್ಲರೂ ಪರಮಪ್ರಸಾದದ ಬಳಿ ಕುಳಿತು ಆರಾಧಿಸುತ್ತಿರಲು ಏಸುವಿನ ಮುಖ ಇನ್ನೂ ಸ್ಪಷ್ಟವಾಯಿತು. ಏಸುವಿನ ಮುಖ ಕಾಣುವ ಆ ಪ್ರಭಾವಳಿಯು ಇಂದಿಗೂ ಆ ಸಂತ ಮರಿಯಳ ದೇವಾಲಯದಲ್ಲಿ ಇರಿಸಲಾಗಿದೆ. ತ್ರಿವೆಂಡ್ರಮ್ನ ಆರ್ಚ್ ಬಿಷಪ್ ಸಿರಿಲ್ ಮಾರ್ ಮೆಸಿರ್ಲಿಯಸ್ ಈ ಮಹತ್ ಕಾರ್ಯದ ಬಗ್ಗೆ ಉಲ್ಲೇಖಿಸುತ್ತಾ, ವಿಶ್ವಾಸಿಗಳಾದ ನಮಗೆ ನಾವು ನೋಡುತ್ತಿರುವ ಈ ಮಹತ್ಕಾರ್ಯ ದಿನನಿತ್ಯದ ವಿಶ್ವಾಸವಾಗಿದೆ. ಪ್ರಭುವು ಸಂಕೇತದ ಮೂಲಕ ನಮ್ಮಲ್ಲಿ ಮಾತನಾಡಿದರೆ ನಮ್ಮ ಉತ್ತರ ಅಪೇಕ್ಷಿಸಲಾಗುತ್ತಿದೆ. ಇಂದು ನಾವು ಕ್ರಿಸ್ತೇಸುವಿನ ಶರೀರ ಮತ್ತು ರಕ್ತದ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ, ಕಾರ್ಪಸ್ ಕ್ರಿಸ್ತಿ. ಇದು ಕ್ರಿಸ್ತೇಸು ಪರಮಪ್ರಸಾದದಲ್ಲಿರುವ ನಿಜ ಸತ್ಯದ ಆಚರಣೆಯಾಗಿದೆ. ಸಂತ ಅಗಸ್ತಿನರು ತಿಳಿಸುವಂತೆ, ಆರಾಧನೆ ಮಾಡದೆ ಪೂಜ್ಯ ಶರೀರವನ್ನು ತಿನ್ನಲಾಗದು. ಆದ್ದರಿಂದ ನಾವು ಪರಮಪ್ರಸಾದದಲ್ಲಿರುವ ಕ್ರಿಸ್ತೇಸುವನ್ನು ಆರಾಧಿಸುತ್ತೇವೆ, ಸ್ತುತಿಸುತ್ತೇವೆ. ಲೂಕನ ಶುಭ ಸಂದೇಶ 9:11 ನಾವು ಓದುವಂತೆ, ಏಸು 5,000 ಜನರ ಹಸಿವನ್ನು ನೀಗಿಸುವ ಚಿತ್ರಣವಿದೆ. ಅವರೆಲ್ಲರೂ ಕುಳಿತ ಬಳಿಕ ಏಸು 5 ರೊಟ್ಟಿಗಳನ್ನು ಮತ್ತು 2 ಮೀನುಗಳನ್ನು ತೆಗೆದುಕೊಂಡು ಪ್ರಾರ್ಥನೆಯನ್ನು ಮಾಡಿ ಅವರೆಲ್ಲರಿಗೆ ಹಂಚುತ್ತಾರೆ. 17 ಅವರೆಲ್ಲರೂ ತಿಂದು ತೃಪ್ತಿಗೊಂಡರು ಮತ್ತು ಮಿಕ್ಕ ರೊಟ್ಟಿಯನ್ನು ಸೇರಿಸಲು 12 ಕುಕ್ಕೆಗಳಷ್ಟು ರೊಟ್ಟಿ ಉಳಿದಿತ್ತು. ಗ್ರೀಕ್ ಭಾಷೆಯಲ್ಲಿ ಮಿಕ್ಕ ರೊಟ್ಟಿಯ ತುಂಡುಗಳು ಆದಿಧರ್ಮಸಭೆಯಲ್ಲಿ ಪರಮಪ್ರಸಾದದ ಶೇಖರಣೆಯ ಉಲ್ಲೇಖವಾಗಿತ್ತು. ಪರಮಪ್ರಸಾದದ ಉಳಿಕೆಯು ಪರಮಪ್ರಸಾದದ ಪೆಟ್ಟಿಗೆಯಲ್ಲಿಡಲಾಗುವುದು. ಏಸು ಜೀವದಾಯಕ ರೊಟ್ಟಿಯಾಗಿದ್ದಾರೆ, ನಮ್ಮ ಆಧ್ಯಾತ್ಮಿಕ ಉಣವಾಗಿದ್ದಾರೆ ಮತ್ತು ನಿಜವಾದಂತಹ ಭೋಜನವಾಗಿದೆ. ಅವರು ಎಂದಿಗೂ ನಿತ್ಯಕ್ಕೂ ನಮ್ಮೊಂದಿಗೆ ಪ್ರಸನ್ನರಾಗಿರುತ್ತಾರೆ. ಸಂತ ಜಾನ್ ಮರಿಯ ವಿಯಾನಿಯವರು ಹೇಳುವಂತೆ, ನಿಮ್ಮ ಕಷ್ಟಗಳನ್ನು ಪರಮಪ್ರಸಾದದಲ್ಲಿರುವ ಏಸುವಿನೆಡೆಗೆ ಸಮರ್ಪಿಸಿರಿ. ಅವರು ತಮ್ಮನ್ನೇ ಪರಮಪ್ರಸಾದಕ್ಕೆ ಹೇಗೆ ನಾಯಿ ತನ್ನ ದಣಿಗೆ ವಿಧೇಯವಾಗಿರುವಂತೆ ಸಮರ್ಪಿಸುತ್ತಿದ್ದರು. ಪರಮಪ್ರಸಾದ ನಾವು ಪವಿತ್ರವಾಗಿ ಜೀವಿಸಲು ಆಹ್ವಾನವನ್ನೀಯುತ್ತದೆ. ಸಂತ ಜಾನ್ ಕ್ರಿಸೋಸ್ಟಾಮ್ ಹೇಳುವಂತೆ, ದೇವರು ನಮ್ಮನ್ನು ಎಲ್ಲ ಪಾಪದಿಂದ ವಿಮೋಚಿಸುತ್ತಾರೆ, ಆದ್ದರಿಂದ ನಾವು ಪವಿತ್ರರಾಗಿರಬೇಕು. ದೇಯೂಸ್ ಕ್ರಿಸ್ತಿಸ್ ಎಸ್ತ್ ಎನ್ನುವಂತಹ ಪೋಪ್ ಎಮೆರಿತೋಸ್ ಬೆನೆಡಿಕ್ಟ್ 16ರವರ ಪಾಲನಪತ್ರದಲ್ಲಿ, ಪರಮಪ್ರಸಾದ ಸ್ವೀಕರಿಸುವವರು ಐಕ್ಯರಾಗಿ ಒಗ್ಗಟ್ಟಾಗಿ ಬಾಳದಿದ್ದರೆ ಪರಮಪ್ರಸಾದವು ಸುಪ್ತತೆಯಲ್ಲಿ ಒಡೆದ ರೊಟ್ಟಿಯಾಗಿರುತ್ತದೆ ಎನ್ನುತ್ತಾರೆ. ನಾವು ವಿದ್ಯುತ್ತನ್ನು ನೋಡಲಾರೆವು, ಮುಟ್ಟಲೂ ಆಗದು. ಆತ್ಮದಂತೆ ನಾವು ಬಲ್ಬನ್ನು ಮುಟ್ಟಬಹುದು, ಎಲೆಕ್ಟ್ರಿಕ್ ಕಾರನ್ನು ಮುಟ್ಟಬಹುದು, ನೋಡಬಹುದು, ಆದರೆ ವಿದ್ಯುಚ್ಛಕ್ತಿಯನ್ನಲ್ಲ. ಸಂತ ಪೌಲ ಕೊರಿಂಥಿಯರಿಗೆ ಬರೆದ 15ನೇ ಅಧ್ಯಾಯದಲ್ಲಿ ಆಧ್ಯಾತ್ಮಿಕ ದೇಹದ ಬಗ್ಗೆ ಉಲ್ಲೇಖಿಸುತ್ತಾ, ಭೌತಿಕ ದೇಹದಲ್ಲಿ ಆಧ್ಯಾತ್ಮಿಕತೆ ಹರಿಯುವ ಕುರಿತು ತಿಳಿಸುತ್ತಾರೆ. ಅದೇ ಆಧ್ಯಾತ್ಮಿಕ ದೇಹವಾಗಿದೆ. ಬೈಬಲ್ ಶ್ರೀ ಗ್ರಂಥವು ಆಧ್ಯಾತ್ಮಿಕ ಆಹಾರದ ಬಗ್ಗೆ, ಭೌತಿಕ ಆಹಾರದಲ್ಲಿ
ಆಧ್ಯಾತ್ಮಿಕತೆಯ ಹರಿಯುವಿಕೆಯನ್ನು ತಿಳಿಸುತ್ತದೆ. ಆದ್ದರಿಂದ ಪರಮಪ್ರಸಾದವು ನಮ್ಮ ಆತ್ಮಕ್ಕೆ ಆಹಾರವಾಗಿದೆ, ದೇಹಕ್ಕೂ ಆಹಾರವಾಗಿದೆ. ಆದ್ದರಿಂದ ಆಂಟಿಯೋಕ್ನ ಸಂತ ಇಗ್ನೇಷಿಯಸ್ ರವರು ಪರಮಪ್ರಸಾದವನ್ನು ವಿಮರ್ಶಿಸುತ್ತಾ, ಪರಮಪ್ರಸಾದದ ವಿತರಣೆಯು ಅಮರತ್ವದ ಸ್ವೀಕಾರವಾಗಿದೆ ಎನ್ನುತ್ತಾರೆ. ಏಸು ಹೇಳಿದಂತೆ ಸ್ವರ್ಗದಿಂದ ಇಳಿದು ಬಂದಂತಹ ರೊಟ್ಟಿ ಇದೆ, ಅದನ್ನು ತಿನ್ನುವವನು ಸಾಯಲಾರ. ನಾನೇ ಸ್ವರ್ಗದಿಂದಿಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ಭುಜಿಸುವವರೆಲ್ಲರೂ ಸದಾ ಜೀವಿಸುವರು. ಜಗದ ಜೀವಕ್ಕಾಗಿ ನಾನು ಕೊಡುವ ರೊಟ್ಟಿ ನನ್ನ ಮಾಂಸವಾಗಿದೆ. ಸಂತ ಅಗಸ್ತಿನವರೊಂದಿಗೆ ಈ ರೊಟ್ಟಿಯಲ್ಲಿ ಶಿಲುಬೆಯಲ್ಲಿ ನೇತಾಡಿದ ಕ್ರಿಸ್ತನನ್ನು ಗುರುತಿಸೋಣ ಮತ್ತು ಈ ಪಾನಪಾತ್ರೆಯಲ್ಲಿ ಆತನ ಪಕ್ಕೆಯಿಂದ ಸುರಿದ ರಕ್ತವನ್ನು ಸ್ಮರಿಸೋಣ. ನಾನು ನಿಮ್ಮೊಂದಿಗೆ ಕೊನೆವರೆಗೂ ಇರುತ್ತೇನೆಂದ ಕ್ರಿಸ್ತ ಯೇಸುವಿನ ವಾಗ್ದಾನದಂತೆ ಪರಮಪ್ರಸಾದದಲ್ಲಿ ಕ್ರಿಸ್ತೇಸುವಿನ ಇರುವಿಕೆಯನ್ನು ವಿಶ್ವಾಸದಿಂದ ಪ್ರಾಮಾಣೀಕರಿಸೋಣ ಮತ್ತು ಆರಾಧಿಸೋಣ ಮತ್ತು ಜೀವವೀವ ಕ್ರಿಸ್ತನಂತೆ ನಮ್ಮ ಕರುಣಾ ಜೀವನದಲ್ಲಿ ಕಾರ್ಯಪ್ರವೃತ್ತರಾಗೋಣ. ಓ ಪವಿತ್ರ ಸಂಸ್ಕಾರವೇ, ಓ ದೈವೀಕ ಸಂಸ್ಕಾರವೇ, ಎಲ್ಲ ಸ್ತುತಿ ವಂದನೆ ಎಲ್ಲ ಕ್ಷಣಗಳು ನಿಮಗೇ ಸಲ್ಲಲಿ ಎಂದು ಸಾರೋಣ. ನಿಮ್ಮೆಲ್ಲರಿಗೂ ಪೂಜ್ಯ ಶರೀರ ಮತ್ತು ರಕ್ತದ ಹಬ್ಬದ ಮಹೋತ್ಸವದ ಶುಭಾಶಯಗಳು.